ಇನ್ನೊಂದು ನಾನು ನಿನ್ನೆ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿಯವರು ನಾನಾಯಕಿ ಅಂತೇಳಿ ಹೇಳಿದ್ದಾರೆ ನಾಯಕತ್ವ ಜನರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಮೂಡಿ ಬರಬೇಕು ನಮಗೆ ನಾವೇ ನೇಮ್ ಪ್ಲೇಟ್ ಹಾಕಳಕಾಗಲ್ಲ ನಾನು ಲೀಡರ್ ಅಂತ ನೇಮ್ ಪ್ಲೇಟ್ ಹಾಕಳಕಾಗಲ್ಲ ಅದು ತಮಾಷೆ ಅಂತ ಅನ್ಸುತ್ತೆ ಲೀಡರ್ಶಿಪ್ ಅನ್ನೋದು ಡಿಎನ್ಎ ಇಂದಲೂ ಬರಲ್ಲ ಜನರೊಳಗಿಂದ ಬರಬೇಕು ಲೀಡರ್ ಅಂತ ಹೇಳಿದ್ರೆ ಜನರ ಸೇವೆ ಮೂಲಕ ಲೀಡರ್ ಆಗಬಹುದು ಒಬ್ಬ ಲೀಡರ್ ಅಂತ ಹೇಳಿದ್ರೆ ಜನಪರ ವಿಷಯಗಳನ್ನು ತಗೆದುಕೊಂಡು ಸಂಘರ್ಷ ಮಾಡೋದ್ರ ಮೂಲಕ ನಾಯಕ ಆಗಬಹುದು ಜನರಿಗೋಸ್ಕರ ಹೋರಾಟ ಮಾಡುವನ್ನ ಜನರಿಗೋಸ್ಕರ ಸೇವೆ ಮಾಡುವನ್ನ ಜನ ಲೀಡರ್ ಅಂತ ಭಾವಿಸುತ್ತಾರೆ ನಾಯಕ ಅಂತ ಭಾವಿಸುತ್ತಾರೆ ನಾಯಕಿ ಅಂತ ಭಾವಿಸುತ್ತಾರೆ ತನಕ ತಾನೇ ಲೇಬಲ್ ಹಚ್ಚಿಕೊಂಡವರೆಲ್ಲ ಲೀಡರ್ ಆಗಲ್ಲ ಲೇಬಲ್ ಹಚ್ಚಿಕೊಂಡ್ರು 387 ಸ್ಥಾನಗಳಲ್ಲಿ ಡೆಪಾಸಿಟ್ ಹೋಯಿತು ಇದೇ ಪ್ರಿಯಾಂಕಾ ಗಾಂಧಿ ಮೈ ಲಡಕಿ ಹೂ ಲಡ ಸಕ್ತಿ ಹೂ ಅಂತ ಹೇಳಿ ಯುಪಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಏನಾಯ್ತು ರಿಸಲ್ಟ್ ರಿಸಲ್ಟ್ ಏನಾಯ್ತು 399 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ರೆ 387 ಡೆಪಾಸಿಟ್ ಹೋಯಿತು ಕರ್ನಾಟಕದಲ್ಲೂ ಅದೇ ಆಗೋದು ನಾನು ಲೀಡರ್ ಅಂತ ಅಂದವರೆಲ್ಲ ಲೀಡರ್ ಆಗಿಬಿಡ್ತಾರಾ ಲೀಡರ್ಶಿಪ್ ಅಂದರೆ ಅದು ಜನರೊಳಗೆ ಹೇಳಿಬೇಕಾದ್ರೆ ಸಿದ್ದರಾಮಯ್ಯನವ್ರು ಲೀಡರು ಯಡಿಯೂರಪ್ಪನವ್ರು ಲೀಡರು ಅದು ಹೇಳಿ ಡಿಎನ್ಎನಲ್ಲಿ ಹುಟ್ಟಿದವರೆಲ್ಲ ಲೀಡರ್ ಆಗಿಬಿಡ್ತಾರಾ ಆ ಕಾಯಿಲೆ ಇದು ಆ ಕಾಯಿಲೆ ದೇಶಕ್ಕೆಲ್ಲ ಆಡ್ಸಕ್ಕೆ ನೋಡ್ತಾ ಇದ್ದಾರೆ ಲೇಬಲ್ ಹಾಕೊಂಡವರೆಲ್ಲ ಲೀಡರ್ ಆಗಲ್ಲ ನೋ ಡೌಟ್ ಸಿದ್ದರಾಮಯ್ಯ ಯಡಿಯೂರಪ್ಪನವರು ದೇವೇಗೌಡರು ಇವರೆಲ್ಲರೂ ಮಾಸ್ಟ್ ಲೀಡ್ರೆ ನೋ ಡೌಟ್ ಅದರಲ್ಲಿ ಏನಿದೆ ಅದರಲ್ಲೇನಿದೆ ಆದರೆ ಅವರೆಲ್ಲ ಒಂದಿನದ ಜರ್ನಿನಾ ಲೇಬಲ್ ಹಾಕೊಂಡು ಲೀಡರ್ ಆದವರ ನಾನು ಲೀಡರು ಅಂತೇಳಿ ಲೇಬಲ್ ಹಾಕೊಂಡು ಲೀಡರ್ ಆದವರ ಜನ ಹೇಳಿದ್ರು ಹಂಗಾಗಿ ಲೀಡರ್ ಆದರು ಅವರು ಜನ ಒಪ್ಕೊಂಡ್ರು ಲೀಡರ್ ಆದರು ಇವ್ರನ್ನೆಲ್ಲ ಒಪ್ಕೊಂಡಿದ್ದಾರೆ ಜನ ಯು ಪಿನಲ್ಲಿ ಡೆಪಾಸಿಟ್ ಹೋಗಿದೆ 399 MLA ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ 387 ಡೆಪಾಸಿಟ್ ಹೋಗಿದೆ ಅವ್ರು ಹೆಂಗೆ ಲೀಡರ್ ಆಗೋಕ್ಕೆ ಸಾಧ್ಯ ಯಾರಿಗೆ ಲೀಡ್ರು ಯಾರಿಗೆ ಲೀಡ್ರು ಯಾರಿಗೆ ಗುಲಾಮರಿಗೆ ಅವರು ಲೀಡರ್ ಆಗ್ಬೋದು ಜನರಿಗೆ ಲೀಡರ್ ಆಗೋಕ್ಕಾಗಲ್ಲ